ಈಗೆಲ್ಲ ಇಲ್ಲಿದವರೆಲ್ಲ ಹೇಳಿದ್ರು ಎಲ್ಲಾರು ನನ್ ಕಂಡ್ರೆ ಖುಷಿ ಆಯ್ತು ಅಂತ. ಅದೇ ನನಗೂ ನಿಮ್ ಜೊತೆ ಹಾಕೊಂಡಕ್ಕೆ ಅಷ್ಟೇ ಖುಷಿ ರೀ. ನಿಮ್ಗಳ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಬಂದಾಗೆಲ್ಲ ನಮಗೂ ಖುಷಿ. ಇವನ್ನೆಲ್ಲ ಭೇಟಿ ಮಾಡಿರಲ್ಲ ನಾವು, ಯಾಕಂದ್ರೆ ನಮ್ಮನ್ನ ಸೈಡ್ ಅಲ್ಲಿ ತಳ್ಬಿಟ್ಟಿದ್ರು. ರವಿಚಂದ್ರ ಭಯ, ರವಿಚಂದ್ರ ಹಿಂಗೆ, ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಗಳಿಗೆಲ್ಲ ಇವ್ರದೇ ಒಂದು ಕಲ್ಪನೆ, ಇವರೇ ಒಂದು ಲೋಕದಲ್ಲಿ ಇದಾರೆ ಎಲ್ಲಾರು. ನಾನ್ ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮರಾ ಬಂದ್ ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವ್ದನ್ನು ಪ್ರೀತಿಸೋದಿಲ್ಲ. ನಾನು ಅಲ್ಲಿ ಯಾರು ಬಂದ್ರೆ ಹಂಗೆ ಇರ್ತೀನಿ ನಾನು. ಏನ್ ಲೀಲಾ ಜಾಲವಾಗಿದ್ದೆ, ಲೀಲಾ ಜಾಲವಾಗಿದ್ದೆ ಅಂದ್ರೆ ಅವ್ರು ಕೊಡ್ತಿದ್ ಡೈಲಾಗ್ಗಳು ಹಂಗಿತ್ತು. ನಾನ್ ಬದಲಾಯಿಸಂಗಿರ್ಲಿಲ್ಲ, ಬದಲಾಯಿಸಕ್ ಬಿಡೋದಿಲ್ಲ, ಮುಚ್ಕೊಂಡು ಮಾತಾಡ್ರಿ ಇದನ್ನೇ ಕೂತ್ಕೊಂಡು ಅದನ್ನೇ ಮಾತಾಡಕ್ಕಿಡ ಅಂತ ಹೇಳೋದು. ನನಗೆ ಹೆಂಗೆ ಅದು ಬರೋದಿಲ್ಲ ಬಾಯಲ್ಲಿ ನನಗೆ. ಹತ್ತತ್ರ ಅವ್ರು 108 ಕೇಸ್ ಹೇಳಿಸಿದ್ರು ನನ್ನ ಕೈಲಿ. ಅವ್ರು ಹೇಳ್ರಲ್ಲ ಅವ್ರ ರೈಟರ್ ನಮ್ಮ ಅವ್ರ ಹೆಸರು ವಾಸ್ತವನ, ಅಯ್ಯೋ ನನ್ನ ಜೀವನದಲ್ಲಿ ನಡೆದ್ರೆ 2 ಕೇಸ ನೆನಪಿಲ್ಲ ನನಗೆ. ಇವ್ರು ಯಾವ ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದ್ ನಡೀತಂತೆ. ಕೊನೆ ಜಡ್ಜ್ಗೂ ಹೇಳದೆ ಹೇಳ್ರಿ ಜಡ್ಜ್ ಈ ಕೇಸ್ ಅಚ್ಚ ಮಾಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಮುಗ್ದಾಕ್ಬಿಟ್ಟಿದ್ದೀನಿ ನನ್ನ ಸಿನಿಮಾ. ಆ ರೀತಿ ಕೇಸ್ಗಳು ಅಷ್ಟು ನಾಲೆಜಬಲ್ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ. ಏನಂದ್ರೆ ನೀವ್ ಹೇಳ್ಬೇಕು ಸರ್ ಈ ವಿಷಯಗಳು, ನೀವ್ ಹೇಳ್ಬೇಕು ನಿಮ್ ಬಾಯರ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು. ಆಯ್ತು ನಾನ್ ನಿಮ್ಗೆ ಅದನ್ನ ಹೇಳಿದೀನಿ ಅಂತ ಅನ್ಸುತ್ತೆ, ನೀವ್ ಅನ್ಕೊಂಡ್ರೆ ತಲುಪಿದೀನಿ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಮೈ ಜಾಬ್ ಅಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಯುವರ್ ಪೀಪಲ್. ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಒಂದ್ ವರ್ಷ ತಗೊಂಡ್ರಿ ಅಲ್ವಾ, ಒಂದ್ ವರ್ಷ ನಮ್ಮಿಂದ ಅಲ್ಲಿ ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜ್ ಅಲ್ವಾ. ಹಾ ನೀವೇ ತಗೊಂಡಿದ್ದು, ನಿಮ್ದೇ ಜಡ್ಜ್ಮೆಂಟ್, ನಿಲ್ಲೇ ನಿಮ್ದೆ, ಎಲ್ಲ ನಿಮ್ದೆ. ನಾವ್ ಮರಿ 30 ದಿವಸ ಆಕ್ಟ್ ಮಾಡಿದೀವಿ, ನೀವ್ ಹೇಳಿದ ದಿವಸ ಬಂದಿದ್ದೀವಿ, ಹೋಗಿದ್ದೀವಿ. 12 ಕೋರ್ಟ್ ಅಲ್ಲಿ ಹುಚ್ಚಾಡಿದ್ರೆ ನನ್ನ ಕರೆಕ್ಟಾ, ಎಲ್ ಬಿಡ್ರಿ ನನ್ನ ಒಂದೇ ಕೋರ್ಟ್ ಒಂದೇ ಶರ್ಟ್ ಬಜೆಟ್ ಉಡ್ಸ್ಕೊಂಡ್ರಿ, ಎಷ್ಟು ಮೋಸ ಮಾಡಿದ್ರಿ, ಎಷ್ಟು ಸುಳ್ಳು ಹೇಳಿದ್ರಿ. ಒಂದ್ ಹಾಡ್ ಕೊಡ್ತೀನಿ ಅಂದ್ರಿ, ಕೊಡ್ಲಿಲ್ಲ. ಮಾಡಿರ ಹಣ್ಣು ಕಿತ್ ಹಾಕ್ಬಿಟ್ರಿ, ಆ ದಾಸ ಅದ ಬೇರೆ ಒಂದ್ ರೆಡ್ ಲೈಟ್ ಹಾಕ್ಬಿಟ್ರಿ, ರೆಡ್ ಲೈಟ್ ಏನಾದ್ರು ತೆಗ್ದಂಗೆ ಸಾಂಗ್ ತೆಗೆದು. ನಾನ್ ಸ್ಪಾಟ್ ಅಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟ್ ಅನ್ನ, ನೀವು ಕೇಳಿಲ್ಲ, ಕೊನೆಗ್ ತೆಗ್ದಾಕ್ಬಿಟ್ಟೆ ಅದನ್ನ. ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ, ಅವ್ನು ನೋಡಿ ಎಷ್ಟು ಅಪ್ಪಾಗಿ ತರ ಕೂತವ್ನು ಅಲ್ವೇ ಎಲ್ಲ ಅಂತ ಅನ್ಸುತ್ತಲ್ವ ನಮ್ಗೆ. ಅದೇ ಕತೆ ಅವ್ನು ನೋಡಿದ ತಕ್ಷಣ ಅವ್ನು ಒಳ್ಳೆಯವ್ ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು. ಮಗ ಸರಿ ಇಲ್ವಲ್ಲ ಇವನು, ಏನೋ ಸರಿ ಇಲ್ಲ ಇವ್ನಲ್ಲಿ ಅಂತ ಅನ್ಸ್ತಾನೆ. ಆಚೆ ಅದನ್ನ ನಾನು ಅದನ್ನೇ ತಗೊಂಡ ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡು ಒಳಗಾಗ್ತೀನಿ. ಆಮೇಲೆ ಗೊತ್ತಾಗುತ್ತೆ ಪಾಪ ಒಳ್ಳೆಯವನು, ಆಮೇಲೆ ಬಿಡ್ಸಕ್ ಗೊತ್ತಾಡ್ತೀನಿ ಸಿನಿಮಾ ಕರೆಕ್ಟ್ ಹೇಳ್ಬೋದ ಕತೆ. ಸಾಕು ದಾಸಿ ಬೇಡ, ನೀವೇ ಎಷ್ಟು ಹೇಳಿದ್ರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ ಮೇಲೆ ಕಾಲಕೊಂಡು ಕೂತಿದ್ರ, ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ. ಆ ಮಧ್ಯದಲ್ಲಿ ಬೇರೆ ಏನೋ ಬಂದೇನು ಮಾಡಿ ನೀಂಗಂದ್ರಿ, ಟಿವಿ ಪೂರ್ತಿ ಆಂಕರ್ಸ್ ಕೆಲಸ ಇಲ್ವಲ್ರಿ, ಎಲ್ಲ ನೀವೇ ಮಾಡಿದ್ದೀರಾ.